ಏನು ಹ ನೀವು ಸರೆಂಡರ್ ಆಗಬೇಕು ಪೊಲೀಸ್ ಮುಂದೆ ಹಾಜರಾಗಬೇಕು ಅಷ್ಟೇನೆ ಆಗಲ್ಲ ಅಂದ್ರೆ ಆಗೋವಾಗ ಮಾಡ್ತೀನಿ ಅಂದ್ರೆ ನನ್ನ ಹಿಡಿತೀಯ ಉಪ್ಪು ತಿನಿಸಿ ಬೆಳೆಸಿದ ಅಪ್ಪನೇ ನನ್ನ ಸ್ನೇಹಿತನ ಕನಸಿನ ಮುಂದೆ ಅಪ್ಪ ಅಣ್ಣ ತಮ್ಮ ಎಲ್ಲ ಸಂಬಂಧಗಳು ಜುಜುಬಿ ಅಪ್ಪನ ಮುಂದೆ ನಿಂತು ಗಂಟ್ಲೆತ್ತಿ ಮಾತಾಡೋಷ್ಟು ಸೊಕ್ಕು ಬಂತ ನಿನಗೆ ನಾನು ಇವತ್ತು ಅಪ್ಪನ ಮುಂದಿಲ್ಲ ಒಬ್ಬ ಕೊಲೆಗಾರನ ಮುಂದಿದ್ದೀನಿ ಇವತ್ತು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೇ ಹೋಗ್ತೀನಿ ಓಕೆ ಔಷಧ ತಗೊಂಬನ್ನಿ ನಡೀರಿ ಪೊಲೀಸ್ ಸ್ಟೇಷನ್ಗೆ ನನ್ನ ಜೊತೆ ನಿನ್ನ ಹೆಣ ಈ ಮನೆ ಹೊಸಲ್ ದಾಟತ್ತೆ ಕಣೋ ಈ ನಿಂತುಗಳಿಗೆ ನೀನ್ ದಾಟ್ಲಿಲ್ಲ ಅಂದ್ರೆ ಸುಟ್ಟು ಬಿಡ್ತೇನೆ ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಿದ್ದೆ ನಾನು ತಿಳ್ಕೊಂಡ ಹಾಗೆ ಯಾವ ದೇವ್ರು ಯಾರಿಗೂ ಕೆಟ್ಟದ್ ಬಯಸಲ್ಲ ಎಷ್ಟೇ ಬೈದ್ರು ಅವನ್ ವರನೇ ಕೊಡದು ಆದ್ರೆ ನೀವು ನನ್ನ ಪಾಲಕ ದೇವ್ರಲ್ಲ ರಾಕ್ಷಸ ನೋಡಿ ನಾನು ಈ ಡ್ಯಾಮ್ನ ಕಟ್ಟಿ ನಿಮ್ಗೊಂದ್ ಕೊನೆ ಕಾಣಿಸ್ಲಿಲ್ಲ ಅಂದ್ರೆ ನಾ ನಿಮ್ಗೆ ಹುಟ್ಟಿದ ಮಗನೇ ಅಲ್ಲ ಇಟ್ಸ್ ಅ ಚಾಲೆಂಜ್ ಭರತ್ ಕುಮಾರ್ನ ಕೊಲೆ ಮಾಡಿದ ಯಾರಂತ ನನಗೆ ಗೊತ್ತು ಯಾರು ನಮ್ಮಪ್ಪ ಈಗಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಹಾಗೆಲ್ಲ ಬಾಯಿ ಮಾತಲ್ಲಿ ಅರೆಸ್ಟ್ ಮಾಡಕ್ ಆಗೋದಿಲ್ಲ ರೀ ಅದಕ್ಕೆಲ್ಲ ಸರಿಯಾದ ಎವಿಡೆನ್ಸ್ ಬೇಕು ಇನ್ಸ್ಪೆಕ್ಟರ್ ನಾನೇ ಹೇಳ್ತಿಲ್ವಾ ಹಾ ನಿಮಗೆ ಎಲ್ಲಿದೆ ಧೈರ್ಯ ಧೈರ್ಯದ ಪ್ರಶ್ನೆ ಅಲ್ಲ ರೀ ಕಾನೂನು ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ನೋಡಿ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಅನುಮಾನ ಇದೆ ತಪ್ಪು ಮಾಡಿದವ್ರನ್ನ ಖಂಡಿತ ಬಿಡೋದಿಲ್ಲ ಚಂಡ ನನ್ನ ಮಕ್ಕಳ ಹೇಳ್ರೋ ಹೇಳ್ರೋ ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಬಾಯಿಗೂ ಮುಕ್ಕಳಿಗೂ ಹೊಲಿಗೆ ಹಾಕೊಂಡು ಬಿದ್ದ್ಕೊಂಡಿದ್ದೀರೇನ್ರೋ ಆ ಚಿನ್ನದಂತ ಮನುಷ್ಯ ಭರತ್ ಕುಮಾರ್ನ ಕೊಚ್ಚ ಹಾಕ್ಬಿಟ್ರಲ್ರೋ ಇಂಥ 1000 ಜನ ಸತ್ರು ನಿಮ್ ಸೊಂಟಕ್ ಬಲ ಬರಲ್ಲ ನೀವ್ ಎದ್ದೇಳಲ್ರೋ ಹಿಂಗೇ ಮಲಕೊಂಡಿರಿ ಹಂಗೇ ಸಮಾಧಿ ಕಟ್ಬಿಡ್ತಾರೆ ನಿಮ್ಗೆಲ್ಲಾನು ಆಮೇಲೆ ಈ ಊರಲ್ಲಿ ಯಾರು ಇರಲ್ಲ ಉಳ್ಕೊಡೋ ನಾನೊಬ್ಬನೇ ಬಂಡ್ ಬಡ್ಡಿ ಮಗ ತೊಳೆ ಮಗ ನಾನೊಬ್ಬನೇ ಉಳ್ಕೊಡೋದು ಥೂ ಇಲ್ಲಿ ಗಾಳಿ ಕುಡಿಯೋದಕ್ಕೂ ಹೇಸಿಗೆ ಆಗುತ್ತೆ ಈ ಗಾಳಿ ಕುಡಿದ್ರೆ ಆಮೇಲೆ ನಾನು ಠುಸ್ ಆಗೋಗ್ತೀನಿ